ಹಾಸನ ಹಾಸನದಲ್ಲಿ ಕಾಂಗ್ರೆಸ್ ರಣತಂತ್ರ ಯಾವ ರೀತಿ ಇದೆ ಇನ್ನು ಹಾಸನ ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವ ನಾಯಕರಿಗೆ ಟಿಕೆಟ್ ಸಿಗಬಹುದು ಈ ಬಗ್ಗೆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡ್ತೇವೆ ಹಾಸನ 2023 ರಲ್ಲಿ ಕೈ ಸಿದ್ಧತೆ ಯಾವ ರೀತಿ ಇದೆ ಇನ್ನು ಹಾಸನ ಜಿಲ್ಲೆಯಲ್ಲಿ ಯಾವಲ್ಲ ಕ್ಷೇತ್ರಗಳಿಗೆ ಯಾರಿಗೆ ಟಿಕೆಟ್ ಅನ್ನು ಕೊಡುವಂತ ಯೋಜನೆ ಇದೀಗ ಕಾಂಗ್ರೆಸ್ ನಲ್ಲಿ ಇದೆ ಅಂತ ನೋಡ್ತಾ ಹೋದ್ರೆ ಹಾಸನ ಕ್ಷೇತ್ರಕ್ಕೆ ಬಿಪಿ ಮಂಜೇಗೌಡ ಅಥವಾ ರಂಗಸ್ವಾಮಿ ಇವರಿಬ್ಬರಿಗೆ ಕೂಡ ಟಿಕೆಟ್ ನೀಡುವಂತ ಯೋಜನೆಯನ್ನ ಮಾಡಲಾಗಿದೆ ಇನ್ನು ಅರಸೀಕೆರೆ ಕ್ಷೇತ್ರದಿಂದ ಶಿವಲಿಂಗೇಗೌಡ ಇವರಿಗೆ ಟಿಕೆಟ್ ನೀಡುವಂತ ಯೋಜನೆಯನ್ನ ಕಾಂಗ್ರೆಸ್ ಕೈಗೊಂಡಿದೆ ಅದರ ಜೊತೆಗೆ ಬೇಲೂರು ಕ್ಷೇತ್ರದಿಂದ ಗಂಡಸಿ ಶಿವರಾಮ್ ಹಾಗೂ ಕೃಷ್ಣೇಗೌಡ ಇವರ ಹೆಸರು ಕೂಡ ಇದೀಗ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಸಕಲೇಶಪುರ ಕ್ಷೇತ್ರದಿಂದ ಮುರಳಿ ಮೋಹನ್ ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಅರಕಲಗೂಡು ಕ್ಷೇತ್ರದಿಂದ ಎಟಿ ರಾಮಸ್ವಾಮಿ ಇವರು ಜೆಡಿಎಸ್ ಅನ್ನು ತೊರೆದಿದ್ರು ಹಾಗಾಗಿ ಈ ಬಾರಿ ಅರಕಲಗೂಡು ಕ್ಷೇತ್ರದಿಂದ ಇವರಿಗೆ ಟಿಕೆಟ್ ಕೊಡುವಂತ ಸಾಧ್ಯತೆ ಕೂಡ ಇದೆ ಇನ್ನು ಶ್ರವಣ ಬೆಳಗೋಳದಿಂದ ಎಂಎಲ್ಸಿ ಗೋಪಾಲಸ್ವಾಮಿ ಹಾಗೂ ವಿಜಯ ಲಲಿತ್ ರಾಘವ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಸನ ಹಾಸನದಲ್ಲಿ ಕೂಡ ಇದೀಗ ಒಂದಷ್ಟು ರೀತಿಯಾದಂತಹ ಹೆಸರುಗಳು ಭಾರಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಯಾರಿಗೆಲ್ಲ ಕೂಡ ಈ ಭಾರಿ ಯಾವ ಕ್ಷೇತ್ರದಿಂದ ಟಿಕೆಟ್ ಅನ್ನು ಕೊಡಲಿದ್ದಾರೆ ಅನ್ನೋದು ಕೂಡ ಸದ್ಯದ ಪಟ್ಟಿ ಹಾಸನದಲ್ಲೂ ಕೂಡ ರೆಡಿ ಆಗ್ತಾ ಇದೆ ಹಾಸನ ಚುನಾವಣೆಗೆ ಕಾಂಗ್ರೆಸ್ ನಿಂದ ಸಕಲ ಸಿದ್ಧತೆ ಇದೀಗ ಪ್ರಾರಂಭವಾಗ್ತಾ ಇದೆ ಇನ್ನು ದಾವಣಗೆರೆಯಲ್ಲಿ ಕೂಡ ಒಂದಷ್ಟು ಪಟ್ಟಿ ಇದೀಗ ರೆಡಿ ಆಗಿದೆ ಅದೇ ರೀತಿ ಬಳ್ಳಾರಿಯಲ್ಲೂ ಕೂಡ ಕಾಂಗ್ರೆಸ್ ಯಾವೆಲ್ಲ ಕ್ಷೇತ್ರದಿಂದ ಯಾರಿಗೆಲ್ಲ ಕೂಡ ಟಿಕೆಟ್ ಅನ್ನು ನೀಡುವಂತಹ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಇದೀಗ ಪಟ್ಟಿ ರೆಡಿ ಆಗಿದೆ ಅಂತೆಯೇ ಹಾಸನದಲ್ಲೂ ಕೂಡ ಇದೀಗ ಒಂದಷ್ಟು ಹೆಸರುಗಳು ಕೂಡ ಇದೀಗ ಮುಂಚೂಣಿಯಲ್ಲಿ ಕೇಳಿ ಬಂದಿದೆ ಇನ್ನು ಈ ಬಾರಿ ಯಾರಿಗೆಲ್ಲ ಟಿಕೆಟ್ ಸಿಗುತ್ತೆ ಇನ್ನು ಬಿಜೆಪಿಗೆ ಎದುರಾಳಿಯಾಗಿ ಯಾವ ಒಂದು ಪ್ರಬಲ ಸ್ಪರ್ಧಿಯನ್ನು ಇದೀಗ ಕಾಂಗ್ರೆಸ್ ಸಾಕಷ್ಟು ಯೋಜನೆಯನ್ನು ಮಾಡಿ ಮಣಿಯನ್ನು ಹಾಕ್ತಾ ಇದೆ ಎಲ್ಲವೂ ಕೂಡ ಸಾಕಷ್ಟು ನಿಗೂಢವಾಗಿ ಕಾಣ್ತಾ ಇದೆ ಇನ್ನು ದಾವಣಗೆರೆಯಲ್ಲೂ ಕೂಡ ಅದೇ ರೀತಿಯಾದಂಥ ಪಟ್ಟಿ ಕೂಡ ಇದೀಗ ರೆಡಿ ಆಗಿದೆ ಹಾಸನ ಒಂದು ಕಡೆ ದಾವಣಗೆರೆ ಜಿಲ್ಲೆಯಲ್ಲೂ ಕೂಡ ಒಂದಷ್ಟು ಹೆಸರುಗಳು ಭಾರಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಇದೀಗ ಪ್ರಬಲ ಒಂದಷ್ಟು ಸ್ಪರ್ಧಿಗಳನ್ನೇ ಕೂಡ ಎದುರು ಬಿಜೆಪಿಯ ಎದುರಾಳಿಯಾಗಿ ನಿಲ್ಲಿಸೋದಕ್ಕೆ ಕಾಂಗ್ರೆಸ್ ಚಿಂತನೆಯನ್ನು ಮಾಡಿದೆ ಏನು ದಾವಣಗೆರೆ ದಕ್ಷಿಣ ಇರಬಹುದು ದಾವಣಗೆರೆ ಉತ್ತರ ಜಗಳೂರು ಈ ತರ ಸಾಕಷ್ಟು ಕ್ಷೇತ್ರಗಳಲ್ಲಿ ಒಂದಷ್ಟು ಹೆಸರುಗಳು ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ಏನು ಅಂತೆಯೇ ಬಳ್ಳಾರಿಯಲ್ಲೂ ಕೂಡ ಒಂದಷ್ಟು ಹೆಸರುಗಳು ಭಾರಿ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದೆ ದಾವಣಗೆರೆ ದಕ್ಷಿಣವನ್ನು ಮೊದಲಿಗೆ ನೋಡ್ತಾ ಹೋದರೆ ಶಾಮನೂರು ಶಿವಶಂಕರಪ್ಪ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಮಣಿಯನ್ನು ಹಾಕ್ತಾರಾ ಅಥವಾ ಅವರಿಗೆ ಟಿಕೆಟನ್ನು ನೀಡ್ತಾರಾ ಇನ್ನು ದಾವಣಗೆರೆ ಉತ್ತರ ಕ್ಷೇತ್ರದಲ್ಲೂ ಕೂಡ ಎಸ್ಎಸ್ ಮಲ್ಲಿಕಾರ್ಜುನ್ ಇವರು ಮಾಜಿ ಸಚಿವರು ಕೂಡ ಹೌದು ಇನ್ನು ಜಗಳೂರು ಕ್ಷೇತ್ರದಿಂದ ಎಚ್ ಪಿ ರಾಜೇಶ್ ಇವರು ಮಾಜಿ ಶಾಸಕರು ಮತ್ತೆ ಈ ಬಾರಿ ಕಾಂಗ್ರೆಸ್ ಟಿಕೆಟ್ ಅವರಿಗೆ ನೀಡುತ್ತಾ ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಆನಂತರ ಮಾಯಾಕೊಂಡ ಕ್ಷೇತ್ರದಿಂದ ದುಗ್ಗಪ್ಪ ಬಸವರಾಜ್ ಅಥವಾ ಸವಿತಾ ಮಲ್ಲೇಶ್ ನಾಯಕ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹಾಸನ ಬಳ್ಳಾರಿಯಲ್ಲೂ ಕೂಡ ಒಂದಷ್ಟು ಹೆಸರುಗಳು ಇದೀಗ ಸಿದ್ಧತೆ ಆಗಿರುವಂಥದ್ದು ಬಳ್ಳಾರಿ ನಗರ ಕ್ಷೇತ್ರದಿಂದ ನಾರಾ ಭಾರತ್ ರೆಡ್ಡಿ ಹಾಗೂ ದಿವಾಕರ ಬಾಬು ಅವರ ಹೆಸರು ಕೇಳಿ ಬರ್ತಾ ಇದೆ ಇನ್ನು ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದಿಂದ ನಾಗೇಂದ್ರ ಇವರು ಶಾಸಕರು ಕೂಡ ಹೌದು ಮತ್ತೆ ಈ ಬಾರಿ ಇವರಿಗೆ ಟಿಕೆಟನ್ನು ನೀಡುವಂತಹ ಯೋಜನೆಯನ್ನು ಕಾಂಗ್ರೆಸ್ ಕೈಗೊಂಡಿದೆ ಇನ್ನು ಕೂಡ್ಲಗಿಯಲ್ಲಿ ನಾಗರಾಜ್ ಅವರ ಹೆಸರು ಕೂಡ ಸದ್ಯ ಕೇಳಿ ಬರ್ತಾ ಇದೆ ಹರಿಹರ ಕ್ಷೇತ್ರದಿಂದ ರಾಮಪ್ಪ ದೇವೇಂದ್ರಪ್ಪ ಹಾಗೂ ನಾಗೇಂದ್ರಪ್ಪ ಈ ರೀತಿ ಒಂದಷ್ಟು ಪಟ್ಟಿ ಕೂಡ ಇದೀಗ ಸಿದ್ಧತೆಯಾಗಿದೆ ಹಾಸನ ಕಾಂಗ್ರೆಸ್ನ ತಯಾರಿ ಇದೀಗ ಬಲು ಜೋರಾಗಿಯೇ ಸಾಗ್ತಾ ಇದೆ ಒಂದು ಕಡೆ ಭಾರತ್ ಜೋಡೋ ಯಾತ್ರೆಯಿಂದ ಇರಬಹುದು ಆನಂತರ ನೆನೆಯಷ್ಟೇ ಸಭೆಯನ್ನು ಕೂಡ ಮಾಡಿದರು ಹಾಗಾಗಿ ಈ ಬಾರಿ ಶತಾಯಗತಾಯ ಬಿಜೆಪಿಯನ್ನು ಸೋಲಿಸಲೇಬೇಕು ಅನ್ನೋದು ಇದೀಗ ಸದ್ಯದ ಕಾಂಗ್ರೆಸ್ನ ಪ್ಲ್ಯಾನ್ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇದೀಗ ಸಾಕಷ್ಟು ಪ್ರಬಲ ಆಗಿರುವಂಥ ಅಭ್ಯರ್ಥಿಗಳನ್ನೇ ಕಣಕ್ಕೆ ಇಳಿಯುವಂಥ ಯೋಜನೆಯನ್ನು ಕೂಡ ಇದೀಗ ಕಾಂಗ್ರೆಸ್ ಕೈಗೊಂಡಿದೆ ಏನು ಅಂತೆಯೇ ಬಳ್ಳಾರಿಯಲ್ಲೂ ಕೂಡ ಪ್ರಬಲ ಅಭ್ಯರ್ಥಿಗಳ ಹೆಸರು ಪಟ್ಟಿ ಕೂಡ ಸದ್ಯ ಸಿದ್ಧತೆಯಾಗಿದೆ ಅದರಂತೆಯೇ ಹಾಸನದಲ್ಲೂ ಕೂಡ ಒಂದಷ್ಟು ಹೆಸರುಗಳು ಕೂಡ ಇದೀಗ ಪಟ್ಟಿಯಾಗಿರುವಂಥದ್ದು ಏನು ಬಳ್ಳಾರಿ ಕ್ಷೇತ್ರದಲ್ಲಿ ಯಾರಿಗೆಲ್ಲ ಕೂಡ ಈ ಬಾರಿ ಅಭ್ಯರ್ಥಿಯ ಟಿಕೆಟನ್ನು ನೀಡುವಂಥ ಯೋಜನೆಯನ್ನು ಕಾಂಗ್ರೆಸ್ ಕೈಗೊಂಡಿದೆ ಅಂತ ನೋಡ್ತಾ ಹೋದರೆ ಕಂಪ್ಲಿಯಿಂದ ಗಣೇಶ್ ಇವರು ಶಾಸಕರು ಕೂಡ ಹೌದು ಇವರಿಗೆ ಮತ್ತೆ ಕಂಪ್ಲಿ ಕ್ಷೇತ್ರದಿಂದ ಟಿಕೆಟನ್ನು ನೀಡುವಂತಹ ಬಹುತೇಕ ಸಾಧ್ಯತೆ ಇದೆ ಹಗರಿ ಬೊಮ್ಮನಹಳ್ಳಿಯಿಂದ ಭೀಮನಾಯಕ್ ಇವರು ಕೂಡ ಶಾಸಕರು ಇವರಿಗೆ ಮತ್ತೆ ಕಾಂಗ್ರೆಸ್ ಟಿಕೆಟನ್ನು ನೀಡುವಂತಹ ಯೋಜನೆಯನ್ನು ಕೂಡ ಸದ್ಯ ಕೈಗೊಂಡಿರುವಂಥದ್ದು ಏನು ಅಂತೆಯೇ
हगरी बोम्मनहळ्ळियिंद भीमनायक इवरु कूड शासकरु इवरिगे कूड ई बारी टिकेट नीडुवंत योजनेयन्न कांग्रेस कैगोंडिदे इन्न हरप्पनहळ्ळि क्षेत्रदिंद लता मल्लिकार्जुन हागू वीणा महंतेश अवर हेसरु कूड सद्य मुंचणियल्लि केळि बर्ता इदे इन्नु सिरगुप्पदिंद बिएम नागराजु हागू मुरळी कृष्ण इब्बर हेसरु कूड सद्य केळि बर्ता इदे इन्नु याव रीति इदीग कांग्रेस सिद्धतेयन्न माडुत्ते यारेल्ल हेसरन्न इदीग पट्टि रिलीज माडुत्ते एल्लवन्न सद्य कादष्टे नोडबेकागिदे ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ